वंदे गोविंदमानंदज्ञानदेहं पतिं श्रियः श्रीमदानंदतीर्थं श्रीतीर्थार्यवल्लभं परमक्षरम्। ततो दूरं गते रामे रावणसह लक्ष्मणे सीतेयं नीयत इति मत्वा निन्ये तदा कृतिम्। हिमांशो रत्रिपुत्रस्य बुधो नाम सुतो भवत् पुरूरवा महाराजस्तस्य पुत्रो व्यजायत। मूरने सर्गद प्रारंभद श्लोक हन्नोंदु श्लोक आगित्तु कळेद बारी हन्नेरडने श्लोकवन्न नोडोणंते। धृतराष्ट्रस्य गांधार्याम् धृतराष्ट्रस्य गांधार्याम् आसन् दुर्योधनादयः वधाय मारुतस्तेषां भीमं कुन्त्यामजीजनत् धृतराष्ट्रस्य गांधार्याम् आसन् दुर्योधनादयः वधाय मारुतस्तेषां भीमं कुन्त्याम् अजीजनत्। धृतराष्ट्रस्य गांधार्याम् आसन् दुर्योधनादयः वधाय मारुतः तेषां भीमं कुन्त्याम् अजीजनत्। धृतराष्ट्रस्य धृतराष्ट्रनिगे गांधार्याम् गांधारी देवियल्लि दुर्योधनादयः दुर्योधनने ಆದಯಃ ಮೊದಲಾಗಿ ಉಳ್ಳ ಕೌರವರು ಆಸನ್ ಹುಟ್ಟಿದರು ಮಾರುತಃ ವಾಯುದೇವರು ತೇಷಾಂ ಆ ಕೌರವರ ವಧಾಯ ಸಂಹಾರಕ್ಕೋಸ್ಕರ ಕುಂತ್ಯಾಂ ಕುಂತಿದೇವಿಯಲ್ಲಿ ಭೀಮಂ ಭೀಮನನ್ನು ಅಜೀಜನತ್ ಹುಟ್ಟಿಸಿದರು। ದುರ್ಯೋಧನ ಆದಿ ಏಷಾಂತೆ ದುರ್ಯೋಧನಾದಯ। ಇದರಲ್ಲಿ ಸುಮಾರು ಎರಡು ಕ್ರಿಯಾಪದಗಳನ್ನು ನಾವು ಕಾಣ್ತೇವೆ ಅಲ್ವಾ। ಅಜೀಜನತ್ ಒಂದು ಕ್ರಿಯಾಪದ, ಆಸನ್ ಅಂತ ಹೇಳಿ ಒಂದು ಕ್ರಿಯಾಪದ। ಕಳೆದ ಬಾರಿ ಲೇಭೆ ಕೇಳಿದ್ರಿ, ಲೇಭೆ ಅದು ಲಿಟ್ಲಕಾರ ಅಂತ ಇಟ್ಕೊಳ್ಬೇಕು। ಲೇಭೆ ಲೇಭಾತೆ ಲೇಭೆರೆ ಆತ್ಮನೇ ಪದದ ಲಿಟ್ಲಕಾರದಲ್ಲಿ ಲೇಭೆ ಅಂತ ರೂಪ, ಅದೇ ಡುಲಭಶ್ ಪ್ರಾಪ್ತೋ ಅಂತ ಧಾತು ಅದು, ಅದು ಕೊಡ್ಲಿಲ್ಲ ಇಲ್ಲಿ, ಅದರ ಲಕಾರ ಲಿಟ್ಲಕಾರ ಅಂತ ಇಟ್ಕೊಳ್ಬೇಕು। ಹಾಗೆ ಇಲ್ಲಿ ಆಸನ್ ಅಂತಿದೆ, ಧೃತರಾಷ್ಟ್ರಸ್ಯ ಗಾಂಧಾರ್ಯಾಂ ಆಸನ್ ದುರ್ಯೋಧನಾದಯ। ಇಲ್ಲಿ ಗಾಂಧಾರ್ಯಾಂ ಆಸನ್ ಅನ್ನೋದು ಕ್ರಿಯಾಪದ, ಯಾವ ಹೇಗೆ ನಡೆಸಬೇಕು ಆಸನ್ ಅನ್ನೋದು, ಆಸೀತ್ ಆಸ್ತಾಂ ಆಸನ್, ಆಸೀಹಿ ಆಸ್ತಂ ಆಸ್ತಾ, ಆಸಂ ಆಸ್ವ ಆಸ್ಮ, ಅಸಭುವಿ ಇತಿ ಧಾತೋ ಅಕರ್ಮಕಾತ್ ಕರ್ತರಿ ಪರಸ್ಮೈಪದಿನಃ ಲಂಗಿ ಪ್ರಥಮ ಪುರುಷೇ ಬಹುವಚನೆ ಆಸನ್ ಇತಿ ರೂಪಂ। ಇದು ಧಾತು ನಡೆಸೋ ಕ್ರಮ। ಮಾರುತಃ ತೇಷಾಂ ಭೀಮಂ ಕುಂತ್ಯಾಂ ಅಜೀಜನತ್। ಅಜೀಜನತ್ ಅನ್ನೋ ಧಾತು ಅದು ಮೊದಲನೇ ಸರ್ಗದಲ್ಲಿ ಬಂದಿದೆ ಅಂತ ಕೊಟ್ಟಿದ್ದಾರಲ್ಲಿ ಕೆಳಗೆ ಹನ್ನೊಂದನೇ ಶ್ಲೋಕದಲ್ಲಿ ಮೊದಲನೇ ಸರ್ಗದಲ್ಲಿ ಬಂದಿತ್ತ ಧಾತು ಅಲ್ವಾ, ಕುಂತ್ಯಾಂ ಅಜೀಜನತ್। ಅಲ್ಲೂ ಕೂಡ ಹನ್ನೊಂದನೇ ಶ್ಲೋಕದಲ್ಲಿ ಅದೇ ದತ್ವಾ ಚೂಡಾಮಣಿಂ ರತ್ತತೋ ರತ್ನಾಕರಂ ತೀರ್ತ್ವಾ ವಾನರೇಂದ್ರೈ ಸಭಾಜಿತ। ಅಲ್ಲಿ ಇದೇ ರೀತಿಯಲ್ಲಿ ಅಜೀಜನತ್ ಧಾತು ನಡೆಸೋದು ಹೇಗೆ, ಅಜೀಜನತ್ ಅಜೀಜನತಾ ಅಜೀಜನನ್, ಅಜೀಜನ ಅಜೀಜನತಂ ಅಜೀಜನತ, ಅಜೀಜನಂ ಅಜೀಜನಾವಾ ಅಜೀಜನಾಮ, ಇದರಲ್ಲಿ ಲಂಗ್ಲಕಾರ ಎಲ್ಲ ಅಭವತ್ ಧಾತು ನಡೆಸಿದ ಹಾಗೇನೆ ಈ ಧಾತುವನ್ನು ಕೂಡ ನಡೆಸಬೇಕು। ಆದರೆ ಧಾತುವಿನ ಅರ್ಥ ಹೇಗೆ,
ಜನಿ ಪ್ರಾದುರ್ಭಾವೆ ಅಂತ ಧಾತು ಅಲ್ವಾ ಶ್ರೀನಿವಾಸ್ ಅವರು, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಗುರು. ಹೌದು ಹೌದು, ಹಾ, ಯಾವ ಧಾತು ಇದು ಹೇಳ್ರಿ ನೋಡೋಣ. ಜನೀರ್ ಪ್ರಾದುರ್ಭಾವೆ ಅಂತ ಧಾತು. ಹಾ, ಜನಿ ಪ್ರಾದುರ್ಭಾವೆ ಅಂತ ಧಾತು. ಲಕಾರ ಯಾವುದು? ಅಜಿ ಜನ ಲಟ್ ಲಕಾರ ಗುರುಗಳೇ. ಲಟ್ ಅಲ್ಲ, ಅಜಿ ಲಂಗ್ ಜನ ಲಕಾರ. ಅಜಿ ಜನತಾಮ್ ಅಜಿ ಜನನ್. ಹಾ, ಲಂಗ್ ಲಕಾರ, ಲಂಗ್ ಲಕಾರ ಪ್ರಥಮ ಪುರುಷೆ ಏಕವಚನೆ ಅಜಿ ಜನ ತಿಥಿ ರೂಪಂ ಅಂತ ಎರಡು ಧಾತು ಇದೆ. ಒಂದು ಆಸನ್, ಒಂದು ಕ್ರಿಯಾಪದ. ಅಜೀಜನತ್ ಹೇಳಿ ಒಂದು ಕ್ರಿಯಾಪದ. ಉಳಿದಂತೆ ಎಲ್ಲ ಶಬ್ದಗಳು ಅಕಾರ ಅಂತ ಪುಲ್ಲಿಂಗ ಶಬ್ದಗಳೇ ಇದ್ದಾವೆ ಇದರಲ್ಲಿ. ಆಯ್ತಾ, ತೇಷಾಂ ಅನ್ನೋದು ಮಾತ್ರ ಸರ್ವನಾಮ ಶಬ್ದ ಅಂತ. ಹೀಗೆ ಶಬ್ದಗಳ ಸ್ವರೂಪವನ್ನ ಈ ಒಂದು ಅಧ್ಯಾಯದ ಈ ಒಂದು ಶ್ಲೋಕದಲ್ಲಿ ತಿಳ್ಕೊಳ್ಬಹುದು. ತಾತ್ಪರ್ಯ ಬಹಳ ಸುಲಭ ಇದೆ. ಹಿಂದಿನ ಶ್ಲೋಕದಲ್ಲಿ ಪಾಂಡುವಿನ ಆದೇಶದೊಂದಿಗೆ ಕುಂತಿದೇವಿ ದುರ್ವಾಸರು ಕೊಟ್ಟ ವರಬಲದಿಂದ ಏನು ಪಡ್ಕೊಂಡ್ಲವಳು, ವಿಶೇಷವಾಗಿ ಯಮಧರ್ಮನಿಂದ ಧರ್ಮರಾಜನನ್ನ ಮಗನನ್ನಾಗಿ ಪಡ್ಕೊಂಡ್ಳು. ಆಮೇಲೆ ಮುಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡುವಾಗ ಹೇಳುತ್ತಾರೆ, ಇನ್ನು ಈ ಕಡೆ ಕುಂತಿಯಲ್ಲಿ ಅವರು ಹುಟ್ಟಿದರೆ ಪಾಂಡುರಾಜನಿಂದ ಧರ್ಮರಾಜ ತಾನು ಹುಟ್ಟಿಕೊಂಡ್ರೆ, ಯುಧಿಷ್ಠಿರ ತಾನು ಹುಟ್ಟಿಕೊಂಡ್ರೆ, ಈ ಕಡೆ ಧೃತರಾಷ್ಟ್ರನಿಂದ ಗಾಂಧಾರಿಯಲ್ಲಿ ದುರ್ಯೋಧನನೇ ಮೊದಲಾಗಿರತಕ್ಕಂತಹ ನೂರ ಒಂದು ಮಕ್ಕಳನ್ನ ಪಡೆದುಕೊಳ್ಳುತ್ತಾಳೆ ಗಾಂಧಾರಿ. ಅದರ ಹುಟ್ಟನ್ನೆಲ್ಲ ವಿಸ್ತಾರವಾಗಿ ಮಹಾಭಾರತದಲ್ಲಿ ಹೇಳಿದ್ದಾರೆ. ಹೇಗೆ ಗಾಂಧಾರಿಗೆ ನೂರ ಒಂದು ಜನ ಮಕ್ಕಳು ಹೇಗೆ ಹುಟ್ಟುಕೊಂಡ್ರು, ಆ ಹುಟ್ಟಿನ ಕ್ರಮ ಅದೆಲ್ಲ ಮಹಾಭಾರತದಲ್ಲಿ ವಿಸ್ತಾರವಾಗಿ ಬಂದಿದೆ. ಆದರೆ ನಾರಾಯಣ ಪಂಡಿತಾಚಾರ್ಯರು ಬಹಳ ಸಂಕ್ಷೇಪವಾಗಿ ಒಂದು ಕಾವ್ಯವನ್ನು ಬರಿತಾ ಇದ್ದಾರೆ. ಆದ್ದರಿಂದ ಹುಟ್ಟಿದ್ರು ಅಂತಷ್ಟೇ ಹೇಳಿದರೆ ವಿನಃ ಅವರ ಹುಟ್ಟಿಗೆ ಕಾರಣ, ಆ ರೀತಿ ಹುಟ್ಟಲಿಕ್ಕೆ ಕಾರಣ, ಅಷ್ಟು ಜನ ಹುಟ್ಟಲಿಕ್ಕೆ ಕಾರಣ, ಅವರ ಹಿನ್ನೆಲೆಗಳು ಇದ್ಯಾವುದನ್ನು ಕೂಡ ನಾರಾಯಣ ಪಂಡಿತಾಚಾರ್ಯ ಪ್ರಕೃತ ಇಲ್ಲಿ ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗಲಿಲ್ಲ. ಇದರ ವಿಸ್ತಾರ ಬೇಕು ಅಂದ್ರೆ ಮಹಾಭಾರತ ನೋಡ್ರಿ ಅಂತ ಅದರ ಅರ್ಥ ಅಷ್ಟೇ. ಆಯ್ತಾ? ಆದ್ದರಿಂದ ಧೃತರಾಷ್ಟ್ರಸ್ಯ ಗಾಂಧಾರ್ಯಾನ್ ದುರ್ಯೋಧನಾದಯ ಆಸನ್. ಯಮಧರ್ಮ ಹುಟ್ಟಿದ ನಂತರ ಆ ಗಾಂಧಾರಿ ದೇವಿಯಲ್ಲಿ ದುರ್ಯೋಧನನೇ ಮೊದಲಾಗಿರತಕ್ಕಂತ ಅಷ್ಟು ಜನ ಮಕ್ಕಳು ಗಾಂಧಾರಿಯಲ್ಲಿ ಹುಟ್ಟಿದರು. ತೇಷಾಂ ವಧಾಯ, ಆ ದುರ್ಯೋಧನಾದಿಗಳನ್ನು ಸಂಹಾರ ಮಾಡುವುದಕ್ಕೋಸ್ಕರ ಮಾರುತಃ ವಾಯುದೇವರು ಏನು ಮಾಡಿದರು, ಕುಂತ್ಯಾಂ ಭೀಮಂ ಅಜೀಜನತ್. ಇದು ನಿಜಂತ ಪ್ರಯೋಗ. ಇದು ಕುಂತಿಯಲ್ಲಿ ವಾಯುದೇವರು ಭೀಮಸೇನ ದೇವರನ್ನ ತಾವು ಹುಟ್ಟಿಸಿದರು ಅಂತ ಅರ್ಥ. ಅಂದ್ರೆ ನಂತರದಲ್ಲಿ ಕುಂತಿ ತನಗಿದ್ದ ಆ ಮತ್ತೊಂದು ವರದಿಂದ ವಾಯುದೇವರನ್ನ ಪ್ರಾರ್ಥನೆ ಮಾಡಿಕೊಂಡಾಗ ಆ ವಾಯುದೇವರ ಅನುಗ್ರಹದಿಂದ ಭೀಮಸೇನನಾಗಿ ವಾಯುದೇವರು ಕುಂತಿಯಲ್ಲಿ ತಾವು ಜನ್ಮವನ್ನ ತಾಳುತ್ತಾರೆ. ಉಳಿದವರ ಜನ್ಮದಂತೆ ಭೀಮಸೇನ ದೇವರ ಜನ್ಮ ಅಲ್ಲ, ವಾಯುದೇವರ ಜನ್ಮ ಅಲ್ಲ. ವಾಯುದೇವರ ಜನ್ಮ ಅಂದ್ರೆ ಅದು ಪ್ರಾದುರ್ಭಾವ ಅಂತ ಅಷ್ಟೇ ಅರ್ಥ. ಅದಕ್ಕೆ ಅದನ್ನು ಮುಂದೆ ವಾಸುದೇವನಾಗಿ ಕಲಿಯುಗದಲ್ಲಿ ಅವತಾರ ಮಾಡಬೇಕಾದರೂ ಅಷ್ಟೆ, ಅಲ್ಲಿಯೂ ಹಾಗೆ, ಹನುಮಂತನಾಗಿ ಹುಟ್ಟಿದಾಗ್ಲೂ ಹಾಗೆ, ಭೀಮಸೇನನಾಗಿ ಹುಟ್ಟಿದಾಗ್ಲೂ ಹಾಗೆ. ಹಾಗೆ ನಮ್ಮಂತೆ ಗರ್ಭವಾಸ ದುಃಖ ವಾಯುದೇವರಿಗಿಲ್ಲ, ಭಗವಂತನಿಗೂ ಇಲ್ಲ, ಲಕ್ಷ್ಮೀದೇವಿಗೂ ಇಲ್ಲ, ಬ್ರಹ್ಮದೇವರಿಗಂತೂ ಅವತಾರವೇ ಇಲ್ಲ ಅಂತ. ಹೀಗೆ ವಿಶೇಷವಾಗಿ ವಾಯುದೇವರು ಭೀಮನಾಗಿ ಕುಂತಿಯಲ್ಲಿ ತಾವು ಅವತಾರವನ್ನು ಮಾಡಿದರು ಅಂತ. ಹಿಂದಿನ ಶ್ಲೋಕದಲ್ಲಾಗಬೇಕಾದ್ರೆ ಯಮಧರ್ಮನಿಂದ ಯುಧಿಷ್ಠಿರನನ್ನು ಪಡ್ಕೊಂಡ್ಲು, ಈ ಶ್ಲೋಕದಲ್ಲಿ ಹೇಳಿದ್ರು ಧೃತರಾಷ್ಟ್ರನಿಂದ ಗಾಂಧಾರಿಯಲ್ಲಿ ಅಷ್ಟು ಜನ ಮಕ್ಕಳು, ದುರ್ಯೋಧನನೇ ಮೊದಲಾಗಿರತಕ್ಕಂತಹ ಮಕ್ಕಳು ಅಷ್ಟು ಜನ ಮಕ್ಕಳು ಹುಟ್ಟಿದ್ರು, 101 ಜನ ಮಕ್ಕಳು ಹುಟ್ಟಿದ್ರು. ಈ ಕಡೆ ಮತ್ತೆ ಕುಂತಿಯಲ್ಲಿ ಅವರೆಲ್ಲ ಕಾಡಲ್ಲಿದ್ದಾರೆ ಈಗ, ಕುಂತಿ ಪಾಂಡು ಮತ್ತೆ ಮಾದ್ರಿ, ಅವರಲ್ಲಿ ಕುಂತಿಯಲ್ಲಿ ವಾಯುದೇವರು ಭೀಮಸೇನನ್ನು ತಾವು ಹುಟ್ಟಿಸ್ತಾರೆ. ಸಾಕ್ಷಾತ್ತಾಗಿ ಭೀಮಸೇನ ವಾಯುದೇವರೇ ಭೀಮಸೇನನಾಗಿ ಕುಂತಿಯಲ್ಲಿ ತಾವು ಅವತಾರವನ್ನು ಮಾಡಿದರು ಅಂತ ಈ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಬಹಳ ಸಂಕ್ಷೇಪವಾಗಿ ಅಷ್ಟು ಜನರ ಆ ಉತ್ಪತ್ತಿಯ ಕಥೆಯನ್ನ ಸಂಕ್ಷೇಪವಾಗಿ ನಾರಾಯಣ ಪಂಡಿತಾಚಾರ್ಯರು ಒಂದೊಂದು ಶ್ಲೋಕದಲ್ಲಿ ಅದನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಈ ಶ್ಲೋಕದ ತಾತ್ಪರ್ಯದೊಂದಿಗೆ ಇವತ್ತಿನ ಪಾಠವನ್ನ ಮುಕ್ತಾಯ ಮಾಡೋಣ. ನಾಳೆ ದಿವಸ ಗ್ರಹಣದ ನಿಮಿತ್ತ ಪಾಠ ಇಲ್ಲ ಅಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಪಾಠ ಇರೋದಿಲ್ಲ. ಭಾನುವಾರ, ಮುಂದಿನ ಶನಿವಾರ, ಭಾನುವಾರ ಎರಡು ದಿವಸವೂ ಕೂಡ ಈ ಪಾಠದಲ್ಲಿ ಎಲ್ಲರೂ ಕೂಡ ಸೇರೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ಹಾ, ನಮಸ್ಕಾರ. ಆಗ್ಬೋದು.